ಎಲ್ಲರಿಗೂ ನಮಸ್ಕಾರ ಇಂದು ಭಯಂಕರವಾದಂತಹ ಶನಿವಾರದಿಂದ ಶನಿದೇವನ ಕೃಪೆಯಿಂದ ಈ ಕೆಲವೊಂದು ರಾಶಿಯವರಿಗೆ ಅಂದರೆ ಯಾರು ರಾಶಿಯವರಿಗೆ ಧನಲಾಭವಾಗತ್ತೆ ಯಾರು ಆರು ರಾಶಿಯವರಿಗೆ ಶನಿದೇವನ ಕೃಪೆ ಬೀಳೋದ್ರಿಂದ ಇವರಿಗೆ ಇಂದಿನ ಮಧ್ಯರಾತ್ರಿಯಿಂದಲೇ ಎಲ್ಲ ಅದೃಷ್ಟಗಳು ಶುರುವಾಗುತ್ತೆ ಜ್ಯೋತಿಷ್ಯದ ಬಗ್ಗೆ ಬಹಳಷ್ಟು ಜನರು ನಂಬಿಕೆಯನ್ನ ಹೊಂದಿರ್ತಾರೆ ಯಾರು ಆರು ರಾಶಿಯ ವ್ಯಕ್ತಿಗಳಿಗೆ ಮೂವತ್ತೈದು ವರ್ಷಗಳ ನಂತರ ಶನಿದೇವರ ಆಶೀರ್ವಾದ ಸಿಗತ್ತೆ ಯಾರು ಆರು ರಾಶಿಯವರು ಕೂಡ ಇಂದಿನ ಮಧ್ಯರಾತ್ರಿಯಿಂದಲೇ ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ಅಪಾರವಾದ ಲಾಭವನ್ನ ಗಳಿಸ್ತಾರೆ ಮತ್ತು ಇವರ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಮುಕ್ತಿಯನ್ನ ಪಡೆದುಕೊಳ್ಳುತ್ತೆ ಹಾಗಾದ್ರೆ ಇಂದಿನ ಮಧ್ಯರಾತ್ರಿಯಿಂದ ಇಂದಿನ ಶನಿವಾರದಿಂದ ಯಾವೆಲ್ಲ ರಾಶಿಯವರಿಗೆ ಶನಿದೇವನ ಕೃಪೆ ಬೀರಲಿದೆ ಅಂತ ಶನಿದೇವನ ಕೃಪೆಯಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವರ್ಷದಲ್ಲಿ ಯಾರು ರಾಶಿಯವರು ಕೂಡ ಒಂದು ಕೆಲಸವನ್ನ ಮಾಡಿದ್ರೆ ಅದರಲ್ಲಿ ಜಯವನ್ನ ಸಾಧಿಸ್ತಾರೆ ಹೊಸ ವೃತ್ತಿಯನ್ನ ಆರಂಭ ಮಾಡುವವರು ಆರಂಭದಲ್ಲಿ ಸ್ವಲ್ಪ ನಷ್ಟವನ್ನು ಎದುರಿಸಿದ್ರೂ ಕೂಡ ಹೊಸ ವರ್ಷದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಅಪಾರವಾದಂತಹ ಲಾಭವನ್ನ ಗಳಿಸಬಹುದು ಮನೆಯಲ್ಲಿ ಹಾಳಾದ ನೆಮ್ಮದಿ ಈ ಒಂದು ಹೊಸ ವರ್ಷದಿಂದ ಶುರುವಾಗತ್ತೆ ಇನ್ನು ಸುಖಕರವಾದ ಜೀವನ ನಿಮ್ಮದಾಗತ್ತೆ ಮನೆ ಸದಸ್ಯರು ನಿಮ್ಮ ಕಷ್ಟಗಳಿಗೆ ಹೆಗಲನ್ನ ಕೊಡುತ್ತಾರೆ ಇನ್ನು ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಸಮಯದಲ್ಲಿ ನಿಮಗೆ ಮದುವೆ ಆದರೆ ನಿಮ್ಮ ಸಾಂಸಾರಿಕ ಜೀವನ ಆನಂದಮಯವಾಗಿರುತ್ತೆ ಮತ್ತು ಆದಷ್ಟು ಬೇಗ ನಿಮಗೆ ಪುತ್ರ ಸಂತಾನ ಭಾಗ್ಯ ಬರುತ್ತೆ ಇನ್ನು ದೂರ ಪ್ರಯಾಣವನ್ನು ನೀವು ಆದಷ್ಟು ಕಡಿಮೆ ಮಾಡಿದರೆ ಉತ್ತಮ ನೀವು ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ಕೆಲವರಿಂದ ಆದಷ್ಟು ದೂರ ಇರೋದು ತುಂಬಾನೇ ಒಳ್ಳೆಯದು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ ಇನ್ನು ವಾರದಲ್ಲಿ ಒಮ್ಮೆಯಾದರೂ ಕೂಡ ಶನಿದೇವರನ್ನ ಭಕ್ತಿಯಿಂದ ನೀವು ಪೂಜೆ ಮಾಡಬೇಕು ಈ ಮೂಲಕ ನಿಮಗೆ ಶನಿದೇವನ ಕೃಪೆ ಸಿಗತ್ತೆ ಹೊಸ ವರ್ಷದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ನಷ್ಟವಾಗುವ ಸಾಧ್ಯತೆ ಇದ್ದು ಆದಷ್ಟು ಹೂಡಿಕೆ ಮಾಡುವುದನ್ನು ಕಡಿಮೆ ಮಾಡಿ ಶನಿದೇವರ ಕೃಪೆ ಪಡೆದು ರಾಜಯೋಗವನ್ನು ಪಡೆದುಕೊಳ್ತಾ ಇರುವಂಥ ಆ ರಾಶಿಗಳು ಯಾವುದು ಅಂತ ನೋಡೋದಾದರೆ ರಾಶಿ ತುಲಾರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಕಟಕ ರಾಶಿ ಮತ್ತು ಮೀನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಇದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಅಂತ ಕಾಮೆಂಟ್ ಮಾಡಿ